ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಸಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಯಾಗಿದ್ದರೆ ಈ ಸುದ್ದಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ. ಏಕೆಂದರೆ 17ನೇ ಕಂತಿನ ಲಾಭ ಇನ್ನೂ ಯಾವ ರೈತರಿಗೆ ಖಾತೆಗಳಿಗೆ ತಲುಪಿಲ್ಲ. ಅಂತಹ ರೈತರು ಆತಂಕ ಪಡುವ ಅಗತ್ಯವಿಲ್ಲ. 18ನೇ ಕಂತಿನ ಜೊತೆಗೆ 17ನೇ ಕಂತಿನ ಹಣವು ಕೂಡ ಅವರ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ. 17ನೇ ಕಂತಿನಿಂದ ವಂಚಿತರಾದ ರೈತರು ಸಕಾಲದಲ್ಲಿ ಇಲಾಖೆ ಹೊರಡಿಸಿರುವ ನಿಯಮಗಳನ್ನು ಪಾಲಿಸಿದರೆ ಅವರ ಖಾತೆಗೆ 4,000 ರೂಪಾಯಿ ಹಣ ಜಮಾ ಆಗಲಿದೆ ಎಂಬ ಸುದ್ದಿ ಇದೆ ಎಂದು ಇಲಾಖೆಯ ಮೂಲಗಳು ಹೇಳುತ್ತಿವೆ. ಹಾಗಾದರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, 17ನೇ ಕಂತಿನಿಂದ ವಂಚಿತರಾದ ರೈತರು ಸಕಾಲದಲ್ಲಿ ಇಲಾಖೆ ಹೊರಡಿಸಿರುವಂತಹ ನಿಯಮಗಳನ್ನು ಪಾಲಿಸಿದರೆ ಅವರ ಖಾತೆಗೆ 4,000 ರೂಪಾಯಿ ಹಣ 18ನೇ ಕಂತಿನ ಜೊತೆಗೆ ಜಮಾ ಆಗಲಿದೆ ಎಂಬ ಸುದ್ದಿ ಇದೆ ಎಂದು ಇಲಾಖೆಯ ಮೂಲಗಳು ಹೇಳುತ್ತಿವೆ. ಆದರೆ ಅಧಿಕೃತವಾಗಿ ಯಾವುದೇ ಘೋಷಣೆಯನ್ನ ಮಾಡಿಲ್ಲ. ವಾಸ್ತವವಾಗಿ ಇತ್ತೀಚೆಗೆ ವಾರಣಾಸಿಗೆ ಭೇಟಿ ನೀಡಿದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 17ನೇ ಕಂತಿನ ಹಣವನ್ನು 9.26 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ವ್ಯವಸ್ಥೆಯ ಮೂಲಕ ಬಿಡುಗಡೆ ಮಾಡಿದ್ದರು. ಆದರೆ ಈ ಬಾರಿಯೂ 17ನೇ ಕಂತಿನ ಹಣವನ್ನು ಸುಮಾರು 2.5 ಕೋಟಿ ರೈತರಿಗೆ ತಲುಪಿಲ್ಲ. ಈ ಕುರಿತು ಚರ್ಚೆ ನಡೆಸಿದಾಗ ಆ ರೈತರು ಈ KYC ಹಾಗೂ ಭೂ ಪರಿಶೀಲನೆ ಮಾಡಿಲ್ಲ ಎಂಬುದು ಬಯಲಾಗಿದೆ. ಆದರೆ ಈ ಬಾರಿ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದೆ, ಆದರೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಹೇರಿಕೆ ಆಗಿಲ್ಲ. ಏಕೆಂದರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ದೇಶದಲ್ಲಿ ಸುಮಾರು 12 ಕೋಟಿಗೂ ಹೆಚ್ಚು ರೈತರು ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ 9.26 ಕೋಟಿ ರೈತರು ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ. ಅಂತಹ ರೈತರಿಗೆ 2 ಕಂತುಗಳ ಲಾಭವನ್ನು ಒಟ್ಟಿಗೆ ನೀಡಬಹುದು ಎಂದು ಇಲಾಖೆಯ ಮೂಲಗಳು ಹೇಳುತ್ತಿವೆ. ಹೌದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಪಡೆಯಬೇಕಾದರೆ ಖಂಡಿತವಾಗಿ ಈ KYC ಮಾಡಿಸಬೇಕು ಎಂದು ಸರ್ಕಾರ ಮತ್ತು ಇಲಾಖೆ ರೈತರಿಗೆ ಬಹಳ ದಿನಗಳಿಂದ ಮನವಿಯನ್ನ ಮಾಡುತ್ತಿದೆ. ಇಲ್ಲದಿದ್ದರೆ ಫಲಾನುಭವಿಗಳ ಪಟ್ಟಿಯಿಂದ ಹೆಸರು ತೆಗೆಯಲಾಗುವುದು ಎಂದು ಕೂಡ ಸ್ಪಷ್ಟಪಡಿಸಿದೆ. ಇಷ್ಟೇ ಅಲ್ಲದೆ ಭೂ ದಾಖಲೆಗಳ ಪರಿಶೀಲನೆಯನ್ನು ಮಾಡಿಸುವುದನ್ನು ಸಹ ಕಡ್ಡಾಯಗೊಳಿಸಲಾಗಿದೆ. ಆದರೆ ರೈತರು ತಮ್ಮ ಭೂ ದಾಖಲೆಗಳ ಪರಿಶೀಲನೆಯನ್ನ ಮಾಡಿಸದೇ ಇದ್ದಾರೆ. ಹೀಗಾಗಿ ಅವರಿಗೆ 17ನೇ ಕಂತಿನ ಹಣ ಬಂದಿರುವುದಿಲ್ಲ. ಈ KYC ಮಾಡದಿರುವುದರಿಂದ ಮತ್ತು ಭೂ ದಾಖಲೆಗಳ ಪರಿಶೀಲನೆಯನ್ನ ನಡೆಸದೇ ಇರುವುದರಿಂದ ಸಾಕಷ್ಟು ರೈತರಿಗೆ 17ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗಿಲ್ಲ. ಇಷ್ಟು ಮಾತ್ರವಲ್ಲದೆ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನ ಸಹ ಲಿಂಕ್ ಮಾಡಿಸಿಲ್ಲ. ಡಿಬಿಟಿ ವ್ಯವಸ್ಥೆಯಲ್ಲಿ ಹಣ ಆಧಾರ್ ಸಂಖ್ಯೆಯ ಮೂಲಕ ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತದೆ. ಆದರೆ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಲಿಂಕ್ ಆಗದೇ ಇರುವುದರಿಂದ ಅಂತಹ ರೈತರ ಖಾತೆಗೆ ಹಣ ಜಮಾವಣೆ ಆಗಿರುವುದಿಲ್ಲ. ಆದ್ದರಿಂದ ರೈತರು ತಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ಈ 3 ಕೆಲಸಗಳನ್ನು ಕಡ್ಡಾಯವಾಗಿ ಮಾಡಿದರೆ ಅವರಿಗೆ ಖಂಡಿತವಾಗಿಯೂ 18ನೇ ಕಂತಿನ ಹಣದ ಜೊತೆಗೆ 17ನೇ ಕಂತಿನ 2,000 ರೂಪಾಯಿ ಹಣವು ಕೂಡ ಬರಲಿದೆ. ಹೌದು, ಸುಮಾರು 12 ಕೋಟಿ ರೈತರು ಹೆಸರನ್ನು ನೋಂದಾಯಿಸಿಕೊಂಡಿದ್ದು ಅದರಲ್ಲಿ ಕೇವಲ 9.26 ಕೋಟಿ ರೈತರಿಗೆ ಮಾತ್ರ 17ನೇ ಕಂತಿನ ಹಣ ಜಮಾವಾಗಿದ್ದು ಇನ್ನು ಸುಮಾರು 2.5 ಕೋಟಿ ರೈತರ ಹೆಸರು ಪಟ್ಟಿಯಿಂದ ನಾಪತ್ತೆ ಆಗಿರುತ್ತದೆ. ಈ ಬಿಟ್ಟು ಹೋದ ರೈತರು ತಮ್ಮ ಖಾತೆಗಳಿಗೆ ಭೂ ದಾಖಲೆಗಳ ಪರಿಶೀಲನೆ, ಈ KYC ಮತ್ತು ಆಧಾರ್ ಲಿಂಕ್ ಅನ್ನ ಸಕಾಲದಲ್ಲಿ ಮಾಡಿಸದೇ ಇರುವುದರಿಂದಾಗಿ ಅವರಿಗೆ 17ನೇ ಕಂತಿನ ಹಣ ಜಮಾ ಆಗಿರುವುದಿಲ್ಲ. ಇವರೇನಾದರೂ ಸಕಾಲದಲ್ಲಿ ಇಲಾಖೆ ತಿಳಿಸಿದಂತಹ ನಿಯಮಗಳಿಗೆ ಅನುಸಾರವಾಗಿ ಈ 3 ಕೆಲಸಗಳನ್ನು ಮಾಡಿ ಮುಗಿಸಿದರೆ ಅವರಿಗೆ 18ನೇ ಕಂತಿನ ಸಮಯದಲ್ಲಿ 17ನೇ ಕಂತಿನ 2,000 ರೂಪಾಯಿ ಹಣವನ್ನು ಸೇರಿಸಿ ಒಟ್ಟಿಗೆ 4,000 ರೂಪಾಯಿ ಅವರ ಖಾತೆಗೆ ಜಮಾ ಮಾಡಬಹುದಾಗಿದೆ. ಆದ್ದರಿಂದ ಇದನ್ನು ಸಾಧ್ಯತೆಗಳ ಆಧಾರದ ಮೇಲೆ ಮಾತ್ರ ಹೇಳಲಾಗಿದೆ. ಒಂದು ವೇಳೆ ನಿಮಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಯಾವುದೇ ದೂರನ್ನು ನೀವು ಕೊಡಬೇಕೆಂದು ಬಯಸಿದರೆ ನಿಮ್ಮ ದೂರನ್ನು ನೀವು ಟೋಲ್ ಫ್ರೀ ಸಂಖ್ಯೆ 1-55-261 ದಾಖಲಿಸಬಹುದಾಗಿದೆ. ಇಷ್ಟೇ ಅಲ್ಲದೆ ನೀವು ಯೋಜನೆಯ ಟೋಲ್ ಫ್ರೀ ಸಂಖ್ಯೆಯಾದಂತಹ 1800-11-55-26 ಅಥವಾ ಇನ್ನೊಂದು ಸಂಖ್ಯೆ 0-11-2338-1092 ಕರೆ ಮಾಡಿ ನಿಮ್ಮ ದೂರನ್ನು ದಾಖಲಿಸಬಹುದು. ಇಷ್ಟೇ ಅಲ್ಲದೆ ಒಂದು ಅಧಿಕೃತವಾದ ಇಮೇಲ್ ID ಮೂಲಕವೂ ಕೂಡ ನೀವು ದೂರನ್ನು ಸಲ್ಲಿಸಬಹುದಾಗಿದೆ. ಅದೇನಪ್ಪಾ ಅಂದರೆ PM-KISAN-ICT@gov.in ಈ ಯೋಜನೆಯ ಅಧಿಕೃತ ಇಮೇಲ್ ID ಇದಾಗಿದ್ದು ಇಲ್ಲಿ ಇದರಲ್ಲಿ ನೀವು ನಿಮ್ಮ ದೂರನ್ನು ದಾಖಲಿಸಬಹುದು. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like button and give
your comments.